ಸಜಿಪು ಮುನ್ನೂರು ಮೂರ್ತಿದಾರರ ಸೇವಾ ಸಹಕಾರಿ ಸಂಘ ಇದರ ಏಳನೇ ಅಣ್ಣಳಿಕೆ ಶಾಖೆ ಶ್ರೀ ಲಕ್ಷ್ಮಿ ಗಣೇಶ್ ಕಾಂಪ್ಲೆಕ್ಸ್ನಲ್ಲಿ ಶುಭಾರಂಭಗೊಂಡಿತು। ಮಾಜಿ ಸಚಿವ ಬೀರಮಾನತ್ರಯ್ಯವರು ನೂತನ ಶಾಖೆಯನ್ನು ಉದ್ಘಾಟಿಸಿ ದೀಪ ಪ್ರಜ್ವಲಿಸಿದರು। ಬಳಿಕ ಮಾತನಾಡಿದ ಅವರು ಬ್ರಹ್ಮಶ್ರೀ ನಾರಾಯಣ ಗುರುಗಳ ತತ್ವ ಆದರ್ಶದಂತೆ ಈ ಸಹಕಾರಿ ಸಂಘ ಹುಟ್ಟಿಕೊಂಡಿದ್ದು ಇಂದು ಲಾಭ ಪಡೆಯುವ ದೊಡ್ಡ ಸಹಕಾರಿ ಸಂಸ್ಥೆಯಾಗಿ ಮೂಡಿ ಬಂದಿದೆ ಎಂದರು। ಸಂಘದ ಅಧ್ಯಕ್ಷ ಸಂಜೀವ ಪೂಜಾರಿ ಅವರು ಸಮರ್ಥವಾಗಿ ಸಂಘವನ್ನ ಮುನ್ನಡೆಸಿಕೊಂಡು ಬಂದ ನಾಯಕನಾಗಿದ್ದಾರೆ। ಸಜಿಪ ಮೂಡದ ಜ್ಞಾನ ಮಂದಿರದ ಉದ್ಘಾಟನೆಗೆ ಮುಖ್ಯಮಂತ್ರಿಯನ್ನ ಕರೆಯಿಸಿ ಸರ್ಕಾರಿ ಮಟ್ಟದ ನಾರಾಯಣ ಗುರು ಜಯಂತಿ ಆಚರಣೆ ಮಾಡಿಸುವಲ್ಲಿ ವಿಶೇಷ ಪ್ರಯತ್ನ ನಡೆಸಿದ್ದಾರೆ ಎಂದರು। कोरोना संदर्भ ಸಜಿಪ ಮೂಡ ಗ್ರಾಮದ ಪ್ರತಿ ಮನೆಗೂ ತಲಾ 10 ಕೆಜಿ ಅಕ್ಕಿ ವಿತರಿಸಿದ ಹೆಗ್ಗಳಿಕೆ ಸಂಜೀವ ಪೂಜಾರಿ ಅವರದು। ಅವರ ನೇತೃತ್ವದಲ್ಲಿ ಸಜಿಪ ಮುನ್ನೂರು ಮೂರ್ತಿದಾರರ ಸಂಘ ಅಭಿವೃದ್ಧಿಯಲ್ಲಿ ಸಾಗುತ್ತಿದ್ದು ಇಂದು ಏಳನೇ ಶಾಖೆ ಆರಂಭಗೊಂಡಿದೆ। ಇದರಿಂದ ಸಾಮಾನ್ಯ ಜನರಿಗೆ ಹೆಚ್ಚಿನ ಸೌಲಭ್ಯ ಸಿಗಲಿ ಎಂದು ಶುಭ ಹಾರೈಸಿದರು। इन दार्शनिक समाज के भविष्य निकले अभिवृद्धि आवड़ा कसब निकले अभिवृद्धि मंत्री निखिल बेते बेते बुद्धि मंत्री अमल पदार्थ मानसिकवाद आध्यमु पंडित समाज कसब मल्ल उद्यम क्षेत्र को प्रवेश तपन पात्र आधार सहकारी संघ वादे परिवर्तने ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ ಗುಳಿಪಾಡಿಗುತ್ತು ಅವರು ಭಾಗವಹಿಸಿ ಮಾತನಾಡಿ ಗೋವಾ ಮತ್ತಿತರ ಭಾಗಗಳಲ್ಲಿ ನೀರ ಇಳಿಸಲು ಹೊಸ ತಂತ್ರಜ್ಞಾನವನ್ನ ಆವಿಷ್ಕರಿಸಲಾಗಿದ್ದು ಉತ್ತಮ ಆದಾಯ ತರುವ ಕಸುಬಾಗಿದೆ। ಮೂರ್ತಿಧಾರ ಕೆಲಸಗಾರರ ಕೊರತೆ ಎದುರಿಸುತ್ತಿರುವ ಈ ಕಾಲಘಟ್ಟದಲ್ಲಿ ಯಾಂತ್ರಿಕ ವಿಧಾನವನ್ನ ಬಳಸಿಕೊಂಡು ಈ ಉದ್ಯಮವನ್ನ ದೊಡ್ಡ ಮಟ್ಟಕ್ಕೆ ವಿಸ್ತರಿಸಲು ಸಾಧ್ಯವಿದ್ದು ಸಂಘದ ಮೂಲಕ ಪ್ರಯತ್ನ ನಡೆಸುವಂತೆ ತಿಳಿಸಿದರು। ಸಜಿಪ ಮುನ್ನೂರು ಮೂರ್ತಿದಾರ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ಕೆ ಸಂಜೀವ ಪೂಜಾರಿ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು। ಬಳಿಕ ಮಾತನಾಡಿದ ಅವರು ಬ್ರಹ್ಮಶ್ರೀ ನಾರಾಯಣ ಗುರುಗಳ ತತ್ವಾದರ್ಶದೊಂದಿಗೆ ಪ್ರಾಮಾಣಿಕವಾಗಿ ಸಹಕಾರ ಸಂಘವನ್ನ ಮುನ್ನಡೆಸಿಕೊಂಡು ಬರುತ್ತಿದ್ದೇವೆ। ಸಂಘದ ಮೇಲಿನ ನಂಬಿಕೆಯಿಂದಲೇ ಕೇಳದೆಯೇ ಠೇವಣಿಗಳು ಬರುತ್ತಿದೆ। ಪ್ರಸ್ತುತ 85 ಕೋಟಿ ವ್ಯವಹಾರ ನಡೆಸುತ್ತಿದ್ದು ಇನ್ನಷ್ಟು ಶಾಖೆಗಳನ್ನು ತೆರೆದು ಮಹಿಳೆಯರಿಗೆ ಉದ್ಯೋಗ ಅವಕಾಶ ಒದಗಿಸುವ ಯೋಜನೆ ಇದೆ। ಸಂಘದ ಮೇಲೆ ನಂಬಿಕೆ ಇಟ್ಟು ಸಹಕಾರ ನೀಡುವಂತೆ ಮನವಿಯನ್ನ ಮಾಡಿಕೊಂಡರು। ಅಂತಕೋನ ಪರಿಸ್ಥಿತಿ ಬಂದಾಗ ಎಂಟು 2005 ಈ ಬ್ಯಾಂಕಿಂಗ್ ಶ್ರೀಮಂತ 5 ಕೊಟ್ರ ಎಂಟು ಈ ಲೀಟರ್ ಫೀಲ ಮನ್ನ ಈ ಏನು ಆಯ್ತು ಅಧ್ಯಕ್ಷರು ಅಪ್ಲಿಕೇಟ್ ಅನ್ನು ಅಧಿಕಾರ ಇಲಾಖೆದು ವಾರಂಟ್ ಎಂಟು ಹಬ್ಬದ ಆ ಕಾಲದ್ದು 4.5 ಲಕ್ಷ ಲೀಟರ್ ಫೀಲ್ ಎಂಗ್ಲೇಜ್ ಆಯ್ತು ಅಪ್ಪ ಪರಿಹಾರನೇ ಇತ್ತು ಅಪ್ಪದ ಅಬ್ಗಾರಿ ಸಚಿವರಾಯ ರಮಣ ಸಾಹಿತ್ಯ ನೇತ ಮನ್ನ ಏನಿರ್ತದೆ ಇನ್ನು ಈ ಸೊಸೈಟಿ ಆರ್ ಸರ್ ಇದೊಂದು ಸೊಸೈಟಿ ಅಪ್ಪ ತರ್ಕ ಸಾಹ್ನ ಸಂದರ್ಭ ಇತ್ತು ಅದಕ್ಕೆ 2005 ಬ್ಯಾಂಕಿಂಗ್
मन का वन्य ब्रांच ಕಟ್ಟಡದ ಮಾಲೀಕ ವಸಂತ್ ಕುಮಾರ್ ಅಣ್ಣಳಿಗೆ ಗಣಕಯಂತ್ರ ಉದ್ಘಾಟಿಸಿದರು ದಕ್ಷಿಣ ಕನ್ನಡ ಜಿಲ್ಲಾ ಮೂರ್ತಿದಾರರ ಮಹಾಮಂಡಲದ ನಿರ್ದೇಶಕಿ ಉಷಾಂಚನ್ ಭದ್ರತಾ ಕೊಠಡಿ ಉದ್ಘಾಟಿಸಿದರು ಮುಖ್ಯ ಅತಿಥಿಗಳಾಗಿ ಅರಳ ಗ್ರಾಮ ಪಂಚಾಯತ್ ಅಧ್ಯಕ್ಷ ಲಕ್ಷ್ಮೀಧರ್ ಶೆಟ್ಟಿ ಉದ್ಯಮಿಗಳಾದ ಪದ್ಮರಾಜ್ ಪಳ್ಳಾಲ್ ಮಾವಂತೂರು ಮಾರಪ್ಪ ಕುಲಾಲ್ ಅಣ್ಣಳಿಕೆ ಎಂಬಿ ಆಶ್ರಫ್ ಅರಳ ಅವಿಲ್ ಮ್ಯಾನೇಜರ್ಸ್ ಲೊರೆಟು ಬ್ಯಾಂಕ್ ಆಫ್ ಬರೋಡಾ ಪೊಳಲಿ ಶಾಖೆಯ ಅಧಿಕಾರಿ ಸಂತೋಷ್ ಚೌಟ ನ್ಯಾಯವಾದಿ ರಾಮಚಂದ್ರ ಶೆಟ್ಟಿಗಾರ್ ಬಿಸಿ ರೋಡ್ನ ಶ್ರೀ ರಕ್ತೇಶ್ವರಿ ದೇವಸ್ಥಾನದ ಆಡಳಿತ ಸಮಿತಿ ಅಧ್ಯಕ್ಷ ವಿಶ್ವನಾಥ್ ಪಿ ಮೂರ್ತಿದಾರರ ಮಹಾಮಂಡಲದ ಉಪಾಧ್ಯಕ್ಷ ರಾಜೇಶ್ ವರ್ಣ ಉದ್ಯಮಿ ಡಾಕ್ಟರ್ ಎಸ್ಎಂ ಗೋಪಾಲಕೃಷ್ಣಾಚಾರ್ಯ ಸಂಘದ ಉಪಾಧ್ಯಕ್ಷ ಸುಂದರ್ ಪೂಜಾರಿ ಬೀಡಿನ ಪಾಲು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಸಂಘದ ನಿರ್ದೇಶಕರಾದ ವಿಠಲ್ ಬೆಲ್ಚಾಡ ಅಶೋಕ್ ಪೂಜಾರಿ ಕೋಮಾಲಿ ಕೆ ಸುಜಾತ್ ಮೋಹನ್ದಾಸ್ ವಾಣಿ ವಸಂತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮಮತಾಜಿ ಉಪಸ್ಥಿತರಿದ್ದರು ನಿರ್ದೇಶಕರಾದ ರಮೇಶ್ ಅನ್ನಪಾಡಿ ಸ್ವಾಗತಿಸಿದರು ಜಯಶಂಕರ್ ಕಾನ್ಸಲೆ ವಂದಿಸಿದರು ಗಿರೀಶ್ ಕುಮಾರ್ ಪೆರ್ವಾ ಕಾರ್ಯಕ್ರಮ ನಿರೂಪಿಸಿದರು ಕಾರ್ಯಕ್ರಮದಲ್ಲಿ ಗ್ರಾಹಕರಿಗೆ ಠೇವಣಿ ಪತ್ರ ಖಾತೆ ಪುಸ್ತಕ ವಿತರಿಸಲಾಯಿತು ಸಂದೀಪ್ ಸಾಲಿಯನ್ ವಿ4 ನ್ಯೂಸ್ ಬಂಟ್ವಾಳ